ವೈ ವಿ ರಾವ್ ಅವ್ರಿಗೆ ಎಷ್ಟು ಜನ ಪತ್ನಿಯರಿದ್ರಮ್ಮ? ಲಕ್ಷ್ಮಿ ಅವರು ಏನೋ ಬರ್ತಾರೆ ಇಲ್ಲಿಗೆ. ಲಕ್ಷ್ಮಿ ಅವರು ಒಂದು ಎರಡು ಮೂರು ಸತಿ ಬಂದಿದ್ದಾರೆ, ನಾನೇನು ಜಾಸ್ತಿ ಮಾತಾಡಿಲ್ಲ. ನಮ್ಮ ತಾಯಿಯವರು ಮಾತಾಡ್ತಾ ಇರ್ತಾರೆ, ಗುರ್ತಿಟ್ಟಿಲ್ಲ ಸರ್. ನಾನು ನಮಸ್ತೆ ವೀಕ್ಷಕರೇ, ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ನಿಮ್ಮ ಸ್ನೇಹಿತರುಗಳಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ಹಿಂದಿನ ಎಪಿಸೋಡಲ್ಲಿ ವೈ ವಿ ರಾವ್ ಅವರ ಬಗ್ಗೆ ಒಂದಷ್ಟು ನನಗೆ ತಿಳಿದಂಥ ಮಾಹಿತಿಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಅವರು ಮೊಮ್ಮಗ ಮತ್ತು ಮರಿ ಮೊಮ್ಮಗ ಇಬ್ಬರನ್ನು ಪರಿಚಯ ಮಾಡಿಸ್ಕೊಟ್ಟೆ ತಮ್ಮ ಎಲ್ಲರಿಗೂ. ವೈ ವಿ ರಾವ್ ಅವರು ಮೊಮ್ಮಗನಿಗೆ ಮರಿ ಮೊಮ್ಮಗನಿಗೆ ಬಿಟ್ಟು ಹೋದಂಥ ಆಸ್ತಿಗಳ ಬಗ್ಗೆ ಈಗ ಅವ್ರ ಬಾಯಿನಲ್ಲೇ ಅಲ್ಲಿ ಕೇಳಿ ತಿಳ್ಕೊಳ್ಳೋಣ. ಹಾಗೂ ಆ ವಿಶೇಷವಾದ ಆಸ್ತಿಗಳ ಬಗ್ಗೆ ಅವರೇ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ತಿಳ್ಕೊಳ್ಳೋಣ. ಸ್ನೇಹಿತರೆ ಬನ್ನಿ, ಹೋಗೋಣ ಬನ್ನಿ. ನಮಸ್ತೆ ನಾಗೇಶ್ವರ ಅವರ. ನಿಮ್ಮ ತಾತನ ಆಸ್ತಿ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ರಿ, ಏನೇನು ಬಿಟ್ಟು ಹೋಗಿದ್ದಾರೆ ತಮಗೆ? ನೋಡಿ ಫೋನು. ಇದು ಟೆಲಿಫೋನ್ ಯಾವ ಇಸ್ವಿದು ಅಂತ ಏನಾರು ತಮಗೆ ಗೊತ್ತಾ? ಇದು ಟೆಲಿಫೋನ್ ಅಂದ್ರೆ ಇದೇನಂದ್ರೆ ನನಗೆ ನಮ್ಮ ಮನೆಯಲ್ಲಿ ಫೋನ್ ಬರೋದಕ್ಕೆ ಪ್ಲಾಸ್ಟಿಕ್ ಫೋನ್ ಗಳಿದ್ವು. ಇದು ಇದು ಫುಲ್ ವೆಯ್ಟ್ ಇದೆ, ಇದು ಸಿಕ್ಕಾಬಟ್ಟೆ ದೊಡ್ಡ, ಇದು ಸೂಪರ್ ಆಗಿದೆ. ಇದು ಟೆಲಿಫೋನ್ ಇವೆಲ್ಲ ಈಗ ನೋಡೋಕ್ಕೂ ಸಿಕ್ಕದಿಲ್ಲ. ಹುಡುಗರು ಸಿಗ್ತಾರ ಸರ್? ಇದು ಏನು ಸ್ಟಿಕ್? ಇದು ವಾಕಿಂಗ್ ಸ್ಟಿಕ್. ವಾಕಿಂಗ್ ಸ್ಟಿಕ್ ಯಾರು ಉಪಯೋಗಿಸ್ತಾ ಇದ್ರ ಸರ್? ನಿಮ್ಮ ತಾತ ಅವರು ಉಪಯೋಗಿಸ್ತಾ ಇದ್ರಾ? ಓಕೆ ಓಕೆ ಓಕೆ. ಅಂದ್ರೆ ಇದಕ್ಕೆ ನೋಡಿ, ಇದ್ರಲ್ಲಿ ಬ್ರಾನ್ಸ್ ಅಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ. ಇದಕ್ಕೆ ನವಿಲು ಮುಖ ಇದೆ ಈ ಡಿಸೈನ್. ಇದು ಏನ್ ವುಡ್? ಮೋಸ್ಟ್ಲಿ ಇದು ಮರ ನೋಡಿದ್ರೆ ಟೀ ಕುಡ್ ತರನೇ ಕಾಣ್ತಾ ಇದೆ. ಇದು ಸೌದ್ ಹೋಗ್ಬಾರ್ದು ಅಂತ ಬ್ರಾನ್ಸ್ ಅಲ್ಲಿ ಒಂದು ಬುಷ್ ಕೊಟ್ಟಿದ್ದಾರೆ ಕೆಳಗಡೆ. ಇವತ್ತಿಗೆಲ್ಲ ರಬ್ಬರ್ ಬುಷ್ ಅವು ಇವೆಲ್ಲ ಹಾಕ್ತಾರೆ ಹ್ಯಾಂಡ್ ಸ್ಟ್ಯಾಕ್ಗಳು. ಇದು ಒಂದು ಬುಷ್ ಕೊಟ್ಟಿದ್ದಾರೆ. ಇದು ಕೂಡ ಹಿತ್ತಾಳೆದು ಅನ್ನಿಸ್ತಾ ಇದೆ. ಇದನ್ನ ನೋಡೋದು ಹಿತ್ತಾಳೆದು, ಇದು ಹೊರಗಡೆದು. ಸೊ ಇದು ಕಾರ್ವಿಂಗ್ಸ್ ಎಲ್ಲ ಇದೆ. ಇದು ಆಲ್ಮೋಸ್ಟ್ ಇದು ಎಷ್ಟು ವರ್ಷ ಆಗಿರ್ಬೋದು ಸರ್? ಇದು ಅವರು ಉಪಯೋಗಿಸ್ತಾ ಇದ್ರು ಅಂದ್ರೆ 75 ವರ್ಷ. ಈ ಸ್ಟಿಕ್ಗೆ 75 ವರ್ಷ ಆಗಿದೆಯಾ? ಓಕೆ ಓಕೆ. ಹಾ 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 ಸರ್, ಇದು ಇಲ್ಲಿ ಒಂದು ಹಾರ್ಮೋನಿಯಂ ಪೆಟ್ಟಿಗೆ ಇದೆ. ಇದು ಈ ಹಾರ್ಮೋನಿಯಂ ಅವರು ಮ್ಯೂಸಿಕ್ ಏನಾರು ಮಾಡ್ತಾ ಇದ್ರಾ? ಇಲ್ಲ ಸರ್, ಅವರು ಸುಮ್ಮನೆ ಇಟ್ಟೋಗಿದ್ದಾವೆ, ಡ್ರಾಮಾಗಳೆಲ್ಲ ಮಾಡ್ತಾ ಇದ್ರು. ಹೌದು ಹೌದು ಹೌದು, ಇಟ್ಟೋಗಿರೋ ಇದು ನಾಟಕ ಕಂಪ್ನಿಗಳಿಗೆ ಉಪಯೋಗ ಆಗ್ಲಿ. ಆಮೇಲೆ ಅವಾಗ ಅವರ ಪ್ರಾಕ್ಟೀಸಿಂಗ್ಗೆ, ಹಾಡುಗಾರಿಕೆಗೆ, ಪ್ರತಿಯೊಂದಕ್ಕೂ ಇದೊಂದು ಇದು ಅಂದ್ರೆ ಇವಾಗ ನೀವು ಇದನ್ನ ರಿಪೇರಿ ಮಾಡಿಸ್ಬೋದು ಅನ್ಸುತ್ತೆ. ಬಟ್ ಇದು ಅದೇ ವಿಂಡ್ ಬರ್ತಾ ಇಲ್ಲ, ಇಲ್ದ್ರೆ ಶಬ್ದ ಬರ್ತಿತ್ತು ಗಾಳಿ ತುಂಬಿಕೊಂಡ್ರೆ ಶಬ್ದ ಬರುತ್ತೆ. ಇದು ನೋಡಿ ವಾಲ್ ಕ್ಲಾಕ್ ಇದೆ ಇದ್ರಲ್ಲಿ, ಇದಿಲ್ಲ ನೋಡಿ. ಇಲ್ಲಿ ಒಂದು ತಂಬೂರಿ ಇದೆ, ತಂಬೂರಿ ಇದೆ ಅಂದ್ರೆ ಇದಕ್ಕೆ ತಂತಿಗಳಿಲ್ಲ ನುಡಿಸೋದಕ್ಕೆ. ಬಟ್ ಈ ತಂತಿ ಹಾಕ್ ಸ್ಟ್ರಿಂಗ್ಸ್ ಏನಾರ ಹಾಕ್ತು ಅಂದ್ರೆ ಇವತ್ತಿಗೂ ಈ ತಂಬೂರಿ ನುಡಿಸ್ಬೋದು 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 ಅದನ್ನ ಚೆನ್ನಾಗೇ ಇದೆ ಇದು ತಂಬೂರಿ. ಇದನ್ನ ಯಾಕೆ ಹಿಂಗ್ ಇಟ್ಬಿಟ್ಟಿದಿರಾ? ಇದಕ್ಕೆ ತಂತಿ ಗಿಂತಿ ಹಾಕ್ಸಿ ಯಾರಾದ್ರೂ ಪ್ರಾಕ್ಟೀಸ್ ಮಾಡ್ಬೇಕು ತಾನೆ? ನೋಡಿ ವೀಕ್ಷಕರೇ, ಈ ತರ ರೇಡಿಯೋನ ತಾವುಗಳು ನೋಡಿದಿರಲ್ಲ, ನನಗೆ ಅಷ್ಟು ಇದಿರಲ್ಲ. ಇದು ಈ ರೇಡಿಯೋ ವಯಸ್ ನೋಡಿದ್ರೆ ಇದು ಆಲ್ಮೋಸ್ಟ್ ಇದಕ್ಕೂ ಒಂದು 75 ವರ್ಷ ಆಗಿರ್ಬೋದು ಅನ್ಸುತ್ತೆ. ಯಾಕಂದ್ರೆ ಇದು ಜಿರಳೆ ಗಿರಳೆ ಒಳಗಡೆ ಏನಾರ ಕಟ್ ಆಗಿರ್ತಕ್ಕಂತ ಎಲಿಮೆಂಟ್ಸ್ಗೆ ಅಥವಾ ವೈರಿಂಗ್ಗೆ ಸರಿ ಮಾಡಿದ್ರೆ ಇವತ್ತಿಗೂ ಈ ರೇಡಿಯೋ ಹಾಡುತ್ತೆ, ಚೆನ್ನಾಗಿ ಹಾಡುತ್ತೆ ಅಲ್ವಾ? ಮತ್ತೆ ಇನ್ನೇನ್ ಬಿಟ್ಟು ಹೋಗಿದಾರೆ ತಮ್ಗೆ? ಕೊಂಬು. ಏನ್ ಕೊಂಬಿದು? ಓಹೋ, ಇದು ಇದು ಎಮ್ಮೆದ ಕೋಣದ ಕೊಂಬು. ಹಿಂದಿನ ಕಾಲದಲ್ಲಿ ಇದನ್ನ ಹ್ಯಾಂಗ್ ಮಾಡ್ತಾರೆ? ಕರೆಕ್ಟ್ ಕರೆಕ್ಟ್. ಹೌದು, ಮತ್ತೆ ಸುಮಾರು ಹಿತ್ತಾಳೆ ಐಟಮ್ಸ್ ಅವ್ರು ಉಪಯೋಗಿಸ್ತಾ ಇದ್ದಾವೆ ಇದಾವೆ. ಯಾಕೆಲ್ಲ ಮುಚ್ಚಿಟ್ಬಿಟ್ರಿ ಇಟ್ಕೊಳಕ್ಕೆ? ಓ, ಇಲ್ಲಿ ಶೂಟಿಂಗ್ ನವರು ಬಂದಾಗೆ ಸೇಫ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು. ಇದೊಂದು ಬಾಕ್ಸ್ ಇದೆ. ಏನ್ ಬಾಕ್ಸ್ ಸರ್ ಇದು? ಕರ್ಪೂರದ ಮರ ಅಂತ. ಹಾ, ಇದ್ರಲ್ಲಿ ವಾಶ್ ಮಾಡ್ಬಿಟ್ಟು ಬಟ್ಟೆ ಹೊರಬಿಟ್ಟು ಮುಚ್ಚಿಬಿಟ್ರೆ ಹಾ ನಿಮ್ಗೆ ಒಂಥರ ಪರ್ಫ್ಯೂಮ್ ಆಗ್ದಂಗೆ ಇರ್ತದೆ. ಇದು ಕರ್ಪೂರದ ಮರ ಅಂತಾನ? ಬಟ್ ಇದು ನೋಡಿದ್ರೆ ತುಂಬಾ ಹೆಫ್ಟಿ ಆಗಿದೆ, ಅಂದ್ರೆ ದಪ್ಪನಾಗಿದೆ. ಇದು 1 ಇಂಚ್ ಮೇಲಿದೆ. ಮತ್ತೆ ಇದೆಲ್ಲ ಕಾರ್ವಿಂಗ್ ಮಾಡಿದ್ದಾರೆ ನೋಡಿ ಇಲ್ಲಿ. ಹಾ ಹಾ ಹಾ, ಇದು ಕಾರ್ವಿಂಗ್ ಅಲ್ಲ, ಇದು ಪೇಸ್ಟಿಂಗ್ ಮಾಡಿದರೆ. ಇದು ಹಿತ್ತಾಳೆದ ಬೆಳ್ಳಿದ ನನಗೆ ಗೊತ್ತಿಲ್ಲ. ಉಡ್ಡೆ ಉಡ್ಡೆ ಉಡ್ಡೆ, ಇದು ಉಡ್ಡಿಂದ ಇದು? ಹೌದೌದು. ಓಕೆ ಓಕೆ. ಕೆಳಗಡೆ ಒಂದು ಬಾಕ್ಸ್ ಇದೆ, ಇದರಲ್ಲಿ ಬಟ್ಟೆಗಳು ಇದರಲ್ಲೂ ಇಡ್ತಿದ್ರೆ ಸ್ಟೋರೇಜ್ ಬಾಕ್ಸ್ ಸರ್ ಇದು? ಅವರು ಈ ಬ್ಲಾಕ್ ಕ್ಲಾತ್ ಅಲ್ಲಿ ಎತ್ಕೊಂಡೋಗ ಶೂಟಿಂಗ್ ಮಾಡಬೇಕಾದ್ರೆ. ಹಾ ಹಾ, ಅಂದ್ರೆ ಇದು ಇದು ಮರದ್ದೇನೆ? ಇದು ಮರದ ಬಾಕ್ಸ್, ಇದು ಮರದ ಬಾಕ್ಸ್. ಇವತ್ತು ಯಾರು ಇದನ್ನ ಹೊತ್ಕೊಂಡು ತಿರುಗಾಡಕ್ಕೂ ಆಗಲ್ಲ ಬಿಡಿ, ಇವತ್ತು ಯಾರಿಗೂ ಸ್ಟ್ರೆಂತೇ ಇಲ್ಲ.
ಇಲ್ಲಿಂದ ಎತ್ತಿಡಕ್ಕೆ ತುಂಬಾ ಕಷ್ಟ, ನಮ್ಗೆ ಕಷ್ಟ ಇಲ್ಲ. ನನಗೆ ಈ ಹ್ಯಾಂಡ್ ಸ್ಟಿಕ್ ತುಂಬಾ ಇಷ್ಟ ಆಯ್ತು. ಇದು ಹೆಂಗೆ ಅಂದ್ರೆ ನಮ್ಮ ಪ್ರಧಾನ ಮಂತ್ರಿಗಳು ಅದು ಸೆಂಗೋಲ್ ಕೋಲ್ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೋಗ್ಬಿಟ್ಟು ಇವತ್ತೇನು ಪಾರ್ಲಿಮೆಂಟ್ ಭವನಾಗೆ ಅದನ್ನ ಸ್ಥಾಪನೆ ಮಾಡ್ತಿದ್ರಲ್ಲ, ಅದು ಬೆಳ್ಳಿದ್ರ ಚಿನ್ನದ ಲೇಪನ ಮಾಡಿದ್ದಾರೆ. ಇದು ನೋಡಿದ್ರೆ ಇದೊಂಥರ ಚಿನ್ನದ ಕವರ್ ಮಾಡ್ದಂಗೆ ಇದೆ ಇದು, ಯಾಕೆಂದ್ರೆ ನಿಮ್ಗೆ ಪೂರ್ತಿ ಹಿತ್ತಾಳೆ ಆಗಿದ್ದೀರಿ, ಇಷ್ಟು ಶೈನ್ ಇರ್ತಾ ಇರಲ್ಲ, ಇಷ್ಟೊತ್ತ ಕಪ್ಪು ಬಂದೋಗಿರೋದು. ಇದು ಏನೋ ಚಿನ್ನದ ಲೇಪನ ಮಾಡ್ದಂಗೆ ಇದೆ. ಸೂಪರ್ ಸ್ಟಿಕ್ ಸರ್, ಇದು ಸೂಪರ್ ಸ್ಟಿಕ್, ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಅಟ್ಲೀಸ್ಟ್ ನಿಮ್ಮ ತಾತನ ನೆನಪಿಗೆ ಯಾವ್ದನ್ನು ಹಾಳು ಮಾಡಿದೆ, ಬಹಳ ಸಂತೋಷ ಆಯ್ತು. ತುಂಬಾ ಸಂತೋಷ ಸರ್. ಇಲ್ಲಿ ಯಾವ್ದೋ ಒಂದು ಬಾಕ್ಸ್ ಇದೆ, ಇದೇನ್ ಬಾಕ್ಸ್ ಸರ್? ಇದು ಅದು ಕ್ಯಾಶ್ ಬಾಕ್ಸ್ ಸರ್. ಇದು ಕ್ಯಾಶ್ ಬಾಕ್ಸ್ ಆ ಟೈಮ್ ಅಲ್ಲಿ ಕ್ಯಾಶ್ ಇಡ್ತಾ ಇದ್ದಿದ್ದು. ಕ್ಯಾಶ್ ತಗೊಂಡಾಗ ಈ ನಂಬರ್ ಎಲ್ಲ ಅವರಿಗೆ ಗೊತ್ತಿರ್ತದೆ, ಕೀ ಇರ್ತದೆ. ಸೊ ಇದು ನಂಬರ್ ಇದೆಯಾ ಇದ್ರಲ್ಲಿ? ಓಪನ್ ಆಗುತ್ತ. ಓಕೆ ಓಕೆ ಸರ್. ನಿಮ್ಗೆ ಯಾರಿಗೂ ಅದು ಇವಾಗ ಆಪರೇಷನ್ ಇಲ್ಲ, ಅದು ಎಲ್ಲ ಸೀಲ್ ಆಗೋಬಿಟ್ಟಿದೆ ಅದು, ಇಲ್ಲ ರೆಡಿ ಮಾಡಬೇಕು. ಓಕೆ ಓಕೆ. ಸೊ ಇದು ನಿಮ್ಮ ತಾತ ಅವರು, ಇದೊಂದು ದೊಡ್ಡ ಮನೆ, ಒಳ್ಳೆ ಜಾಗ ಬಿಟ್ಟು ಹೋಗಿದ್ದಾರೆ. ಆಮೇಲೆ ಅವರ ನೆನಪಿಗೆ ನೀವು ಅವ್ರು ಉಪಯೋಗಿಸ್ತಾ ಇದ್ದಂತ ಸಾಮಾನುಗಳನ್ನೆಲ್ಲ ಹಾಗೆ ಇಟ್ಕೊಂಡಿದ್ರೆ ಬಹಳ ಸಂತೋಷ ಆಯ್ತು. ಯಾಕೆಂದ್ರೆ ಚಿತ್ರರಂಗಕ್ಕೆ ಆತನ ಕೊಡುಗೆ ಬಹಳಷ್ಟಿದಾವ ಸರ್. ತುಂಬಾ ಕೊಡುಗೆ ಇದೆ. ಅವರು ನೆನಪಿಸ್ಕೊಳ್ಳೋದು ನಮ್ದು ಒಂದು ಸೌಭಾಗ್ಯ. ಅಲ್ಲಿ ಒಂದು ಗ್ರಾಮಫೋನ್ ಇತ್ತು, ಗ್ರಾಮಫೋನ್ ಬಾಕ್ಸ್ ಅದು ಬ್ಲಾಕ್ ಕಲರ್ ಮೇಲೆ ಯಾವ್ದು ಆ ಕಡೆ ಪೆಟ್ಟಿಗೆ ತರ ಇದೆಯಲ್ಲ ಗ್ರಾಮಫೋನ್ ಬಾಕ್ಸ್ ಅಂತ ಇದ್ರೆ ಅವಾಗ ಗ್ರಾಮಫೋನ್ ಪ್ಲೇಟ್ ಗಳು ಇದೆ. ತೆಗಿಯಕ್ ಆಗತ್ತ ಅದು? ಆಗಲ್ಲ, ತೆಗಿಯಕ್ ಆಗಲ್ಲ. ಬಾಕ್ಸ್ ತಗೊಂಡ್ಬಿಟ್ಟಿನ್ಬೇಕು. ತಗೊಳ್ಳ ನಿಮ್ ನೋಡಿ, ಇದು ಹಳೆ ಫೋಟೋ. ಇದು ಕೀ ಸ್ಟ್ಯಾಂಡ್ ಅನ್ಸುತ್ತಿದೆ. ಯಾ ಸರ್? ಕುದುರೆ ಕುದುರೆ ಬಂದೇ ಇಲ್ಲ ಜಾಸ್ತಿ. ಯಾರು ನೋಡಿಲ್ಲ ಜಾಸ್ತಿ? ಹಾ, ಯಾರಿಗೂ ತೋರಿಸಿಲ್ಲ. ಓಕೆ, ಎಲ್ಲ ಡ್ಯಾಮೇಜ್ ಮಾಡ್ತಾರೆ. ಈಗ ಡ್ಯಾಮೇಜ್ ಆಗ್ಬಿಟ್ಟೈತೆ. ಇದೊಂದು ಆಯ್ತಾ, ಇದೊಂದು ಆಯ್ತಾ, ಇಟ್ಬಿಡ್ಲ ಎರಡು ಅಂದ್ರೆ ಇದ್ದಿದೆ. ಇದ್ ನೋಡಿದಿವಿ, ಅರಿಮಾ ಇದ್ದಿದ್ದು. ಹಾ, ನೋಡ ಗೊತ್ತಾಗತ್ತೆ. ಓಕೆ, ಓಕೆ, ಅಷ್ಟೇ. ಕೆಳಗಡೆ ಏನಿರೋದವಲ್ಲ, ಇಲ್ಲೆಲ್ಲ ಹಾಲಿಗೆಗಳು, ಜೋಕಾಲೆಗಳು ಅವು ಇವು. ಇನ್ನು ಒಳ್ಳೆ ಮಂಚ ಆಯ್ತು, ಅದು ನಮ್ಮ ಬ್ರದರ್ ಮನೆಗೆ ಹಾಕ್ಬಿಟ್ಟಿದ್ದೀನಿ. ಯಾರು? ಅದು ನನ್ನ ತಂಗಿ. ತಂಗಿ ಸರ್? ಇದ್ರ ಇನ್ನೊಂದು ಫೋಟೋ ಇದೆ, ತುಂಬ ಚೆನ್ನಾಗಿ ಬರ್ತದೆ. ಅದು ತೆಗಿಯೋಕ್ಕಾಗಲ್ಲ, ಈಗ ತೆಗೆದ್ರೆ ತಪ್ಪಿಟ್ಬಿಡ್ತಾ ಇದೆ. ಈಗಲೇ ಲಕ್ಷ್ಮಿ ಅವ್ರು ಏನಾರು ಬರ್ತಾರೆ ಇಲ್ಲಿಗೆ? ಲಕ್ಷ್ಮಿ ಅವರು ಒಂದು ಎರಡು ಮೂರು ಸತಿ ಬಂದಿದ್ದಾರೆ, ನಾನೇನು ಜಾಸ್ತಿ ಮಾತಾಡಿಲ್ಲ. ನಮ್ಮ ತಾಯಿಯವ್ರು ಮಾತಾಡ್ತಾ ಇರ್ತಾರೆ, ನಮ್ಮ ತಾಯಿಯವ್ರು ಮಾತಾಡ್ತಾ ಇರ್ತಾರೆ ಅವಾಗ ಅವಾಗ. ಇವರು ಅಲ್ಲಿ ಹೋದಾಗ ಮಾತಾಡ್ತಾ ಇರ್ತಾರೆ, ಅಷ್ಟು ಟಚ್ ಇಲ್ಲ ನಮ್ಮ ಹತ್ರ. ಅಷ್ಟು ಟಚ್ ಇಲ್ಲ, ಬಟ್ ಹೇಳಿದಾರೆ ಅಷ್ಟೇ, ನಮ್ಮ ಅಪ್ಪನ ಮನೆ, ನಮ್ಮ ಅಪ್ಪನ ಮನೆ ಅಂತ. ಬಟ್ ಅವರು ಆಗಿರೋದು ಬಂದು ಕೋರ್ಟಾಗ ಮದುವೆ ಆಗ್ತಾರೆ. ಯಾವುದಾದ್ರು ರಿಜಿಸ್ಟರ್ ಮ್ಯಾರೇಜ್ ಆಗಿರೋದು. ಅವ್ರಿಗೆ ಹುಟ್ಟಿ ಅವ್ರಿಗೆ ಹುಟ್ಟಿದ್ರೆ ಲಕ್ಷ್ಮಿ ಮಾಡ್ತಾಯ್ತ, ಅಷ್ಟೇ ನಮಗೆ ಗೊತ್ತಿರೋದು. ಜಾಸ್ತಿ ತಾತನಿಗೆ ಅಂತಿ, ನಮ್ಮ ತಾತನಿಗೆ ಎರಡು ಅಂತಿ, ಇನ್ನೊಬ್ರು ಇಬ್ರು ಶಾಸ್ತ್ರೋತವಾಗಿ ಮದುವೆ ಆಗಿರೋದು. ಯಾರು? ನಮ್ಮ ತಾಯಿಯವ್ರ ತಾಯಿ, ಇನ್ನೊಬ್ರು ಲಕ್ಷ್ಮಿ ಅವರು. ಬರೀ ತಾಯಿ ಲಕ್ಷ್ಮಿ ಅವ್ರ ತಾಯಿ ಇದಾರಲ್ಲ, ಅವರು ರಿಜಿಸ್ಟರ್ ಆಗಿರ್ತಾರೆ. ಗುರ್ತೇ ಇಟ್ಟಿಲ್ಲ ಸರ್, ನಾನು ಮಾತಾಡೋದೇ ಇಲ್ಲ. ನಾನೇನು ಮಾಡಕ್ಕೆ, ನನ್ಗೆ ಗುರ್ತೇ ಇಟ್ಟಿಲ್ಲ. ನಮ್ಮ ಜೊತೆ ಮಾತಾಡಿಲ್ಲ, ನಮ್ಮ ತಾಯಿ ಹತ್ರ ಮಾತಾಡ್ಕೊಂಡು ಹೊರಟೋಗ್ಬಿಟ್ಟವ್ರ ಹಂಗೆ. ನಮ್ಮ ತಾಯಿ ಪ್ರೇಕ್ಷಕರೇ, ಈಗ ವೈ ವಿ ರಾವ್ ಅವರ ಒಂದು ಉಳಿದಿರ್ತಕ್ಕಂಥ ಫ್ಯಾಮಿಲಿ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಈಕೆ ಬಂದ್ಬಿಟ್ಟು ವೈ ವಿ ರಾವ್ ಅವರ ಮಗಳು. ಇವರ ಒಂದು ಮಗನೇ ಈತ, ಇವರ ಇನ್ನೊಂದು ಈಕೆ ಮಗಳು ಅವರು, ಅವರ ಮಗನೇ ಅರ್ಜುನ್. ಅಂದರೆ ಇವರು ಮಗಳು, ಮೊಮ್ಮಗ, ಮೊಮ್ಮಗಳು, ಮರಿ ಮೊಮ್ಮಗ. ಈಗ ವೈ ವಿ ರಾವ್ ಅವರ ಫ್ಯಾಮಿಲಿ ಇದು. ಅಮ್ಮ, ನಮ್ಮ ವೀಕ್ಷಕರಿಗೋಸ್ಕರ ಒಂದೆರಡು ಮಾತುಗಳನ್ನ ನಿಮ್ಮ ಹತ್ರ ನಾನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ವೈ ವಿ ರಾವ್ ಅವ್ರನ್ನ ನೀವು ಶೂಟಿಂಗ್ಗಳಿಗೆ ಹೋಗ್ತಿದ್ದಾಗ ಮಾಡ್ತಿದ್ದಾಗ ತಾವು ಯಾವತ್ತಾದರೂ ಶೂಟಿಂಗ್ಗಳನ್ನ ಅಟೆಂಡ್ ಮಾಡ್ತಾ ಇದ್ರೆ ಹೇಗೆ? ಇಲ್ಲ ಸರ್, ನಾನು ಹೋಗ್ತಿದ್ದೆ. ನೀವು ಯಾವುದು ಶೂಟಿಂಗ್ ಹೋಗಿರಲಿಲ್ವಾ? ಇಲ್ವಾ?
ಆ ಹೀರೋಯಿನ್ ಲಕ್ಷ್ಮಿ ಮೇಡಮ್ ಅವರು ಇಲ್ಲಿ ಬಂದು ಹೋಗೋದು ಮಾಡೋದು ಏನಾದರೂ ಇತ್ತ? ಅಪರೂಪಕ್ಕೆ. ಹಾ ಹಾ ಹಾ, ಇವಾಗಲೂ ಯಾವಾಗಲಾದ್ರೂ ಬಂದಿದ್ರ? ಇಲ್ಲ, ಅವ್ನು ಟಚ್ಚಲ್ಲಿ ಯಾವಾಗಲಾದ್ರೂ ಮಾತಾಡ್ಕೋತೀನಿ. ಓಕೆ ಓಕೆ ಓಕೆ. ಹಾ ಹಾ ಹಾ, ವೈವಿ ರಾವ್ ಅವ್ರಿಗೆ ಎಷ್ಟು ಜನ ಪತ್ನಿಯರಿದ್ರಮ್ಮ? ಮೂರು ಜನ ಪತ್ನಿ. ಹೇಳಿ. ಚಿನ್ನರಾಜಮ್ಮ ಪೆದ್ದರಾಜಮ್ಮ. ಚಿನ್ನರಾಜಮ್ಮ ಪೆದ್ದರಾಜಮ್ಮ ಇವರಿಬ್ಬರನ್ನ ಶಾಸ್ತ್ರೋತ್ವ ಮದುವೆ ಆಗಿದ್ರು. ಲಕ್ಷ್ಮಿ ಅವ್ರ ತಾಯಿನ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ರ? ಓಕೆ ಓಕೆ, ಅಂದ್ರೆ ಅವ್ರಿಗೆ ಮೂರು ಜನ ಪತ್ನಿಯರು ವೈವಿರಾವ್ ಅವ್ರಿಗೆ. ಓಕೆ ಓಕೆ, ಇದು ಹೇಳಿದ್ ಬಹಳ ಸಂತೋಷ. ಯಾಕಂದ್ರೆ ಇದ್ರಲ್ಲಿ ಈಗ ಮಾಗಿರೋದೇ ಉಂಟು, ಎಲ್ಲವೂ ಉಂಟು, ಇದ್ರಲ್ಲಿ ಮುಚ್ಚಿಟ್ಕೊಳ್ಳೋಂಥದ್ದು ಏನಿದೆ ಅದರಲ್ಲಿ? ಖಂಡಿತ ಅಲ್ವಾ? ಸೊ ಸಂತೋಷ ಅಮ್ಮ, ಅಟ್ಲೀಸ್ಟ್ ಇಷ್ಟು ನಮ್ಮ ವೀಕ್ಷಕರಿಗೆ ನೀವು ಮಾತಾಡ್ಸಿದ್ದೀರಾ. ವೈವಿ ರಾವ್ ಅವ್ರ ಬಗ್ಗೆ ತಮಗೇನು ತಿಳಿದಿದೆ ಅಂತ ಒಂದೆರಡು ಮಾತುಗಳು ಹೇಳ್ಬೋದಲ್ವಾ ಅಪ್ಪನ ಬಗ್ಗೆ? ಒಳ್ಳೆ ಆಕ್ಟರ್, ಒಳ್ಳೆ ಮನುಷ್ಯ, ಒಳ್ಳೆ ಬುದ್ಧಿ ಇರೋರು, ಎಲ್ಲರೂ ಹೆಲ್ಪ್ ಮಾಡೋ ನೇಚರ್ ಇದ್ದವರು. ಅವರು ಆಸ್ಮಾ ಪೇಷಂಟ್ ಆಗಿದ್ರು, ಅಕಸ್ಮಾತ್ ಹೋಗ್ಬಿಟ್ರು. ಆಸ್ಮಾ ಪೇಷಂಟ್ ಉಳಿಸ್ಬಿಟ್ಟು ಹೋಗಿದ್ದಾರೆ. ಎಲ್ಲ ಉಳಿಸ್ಬಿಟ್ಟು ಹೋಗಿದ್ದಾರೆ. ಅದೇ ನೋಡ್ರೆ ಮನೆ ಒಳಗಡೆ ಎಲ್ಲ ಅವರು ಬಿಟ್ಟೋದಂತ ಆಸ್ತಿಗಳೆಲ್ಲ, ತಮ್ಮ ಮಗ ಒಂದಷ್ಟು ಮತ್ತೆ ಮರಿ ಮೊಮ್ಮಗ ಒಂದಷ್ಟು ಎಲ್ಲ ಪರಿಚಯ ಮಾಡಿಸಿ ಆ ಮೇಲೆ ಇದ್ದಿದ್ದ ಟ್ರಂಕ್ನೆಲ್ಲ ತೆಗೆದು ಕೆಳಗಡೆ ಇಟ್ಟು ನಮ್ಮ ವೀಕ್ಷಕರಿಗೆ ತೋರಿಸ್ಕೊಟ್ರು. ಬಹಳ ಸಂತೋಷ ಅಮ್ಮ, ನಾವು ಮಾತಾಡ್ತಿದ್ದಕ್ಕೆ ತುಂಬ ಸಂತೋಷ ಆಯಿತು. ಸೊ ಈ ಮನೆನ ಇರೋಷ್ಟು ದಿವಸ ಆದಷ್ಟು ಉಳಿಸ್ಕೊಳ್ಳಿ, ಉಳಿಸೋದಕ್ಕೆ ಪ್ರಯತ್ನ ಮಾಡಿ. ನಮ್ಮ ಆಶೀರ್ವಾದ ಏನಿಲ್ಲ, ಎಲ್ಲ ಭಗವಂತನ ಆಶೀರ್ವಾದ ಮತ್ತು ಅವರು ಮಾಡಿರ್ತಕ್ಕಂಥ ಹೆಸರು, ಅವರು ಬಿಟ್ಟೋದಂಥ ಆಸ್ತಿ, ಇವೆಲ್ಲ ಅವರು ಕೊಡುಗೆ. ವೈವಿ ರಾವ್ ಅವ್ರ ಸರ್ ಕೊಡುಗೆ ಇದೆಲ್ಲ. ವೀಕ್ಷಕರೇ, ಇದು ವೈವಿ ರಾವ್ ಅವರ ಈಗ ಅಂದರೆ ಮೊದಲನೇ ಪತ್ನಿ ಅವರ ಫ್ಯಾಮಿಲಿ. ಇದಿಷ್ಟು ಇಲ್ಲಿ ಉಳ್ಕೊಂಡಿರೋದು ಈ ಮನೆ ಇವರ ಸುಪ್ಪತ್ತಿಗೆನಲ್ಲಿದೆ. ಇವತ್ತಿಗೂ ಈ ಮನೆನ ಅವ್ರು ಉಳಿಸ್ಕೊಂಡು ಚಿತ್ರರಂಗಕ್ಕಾಗಲಿ ಅಥವಾ ಟಿ ವಿ ಧಾರಾವಾಹಿಗಳಿಗಾಗಲಿ ಶೂಟಿಂಗ್ಗಳಿಗೆ ಕೊಟ್ಕೊಂಡು ಒಂದು ಹಂತಕ್ಕೆ ಈ ಮನೆನ ಜೋಪಾನ ಮಾಡೋದಕ್ಕೆ ಏನು ಬೇಕೋ ಅದನ್ನು ಪ್ರಯತ್ನ ಮಾಡ್ತಾಯಿದ್ದಾರೆ. ವೀಕ್ಷಕರೇ, ಈ ಕಾರ್ಯಕ್ರಮ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಒಳ್ಳೆ ಕಾಮೆಂಟ್ಸ್ ಹಾಕಿ. ನಮಸ್ಕಾರ.